ಹಲೋ ಇವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರೆಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ತುಂಬಾ ಸ್ಪೆಷಲಾಗಿ ಟೀಚರ್ಸ್ ಡೇಗಾಗಿ ಮಾಡ್ತಾಯಿದ್ದೀನಿ ಒಂದು ಪುಟ್ಟ ಕೇಕ್. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬಾ ಈಸಿ ಕೂಡ ಆಗಿದೆ. ಹೇಗೆ ಮಾಡೋದು ಪೂರ್ತಿ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ, ಬನ್ನಿ. ಸೊ ನಾನಿಲ್ಲಿ 250 ಗ್ರಾಮ್ದು ಬೇಕಾಗಿರುವಂಥ ಸ್ಪಾಂಜಿಗೆ ಬೇಕಾಗಿರೋ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ, ಅದನ್ನು ನಾನು ಹೇಳ್ತೀನಿ, ನೀವು ನೋಟ್ನ ಮಾಡ್ಕೊಳ್ಳಿ. ಸೊ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್, 1/4 ಕಪ್ ಮೊಸರು, ಹಾಗೆ ವೆನಿಲ್ಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಡ್ರಾಯಿಂಗ್ ರೇಟ್ ಬಂದು 1/2 ಕಪ್ ಮೈದಾ, 1/4 ಕಪ್ ಐಸಿಂಗ್ ಶುಗರ್, ಹಾಗೆ 1 ಟೀಸ್ಪೂನ್ ಕಾರ್ನ್ಫ್ಲೋರ್, 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ. ಅದಷ್ಟನ್ನು ಹಾಕಿ ಜಡೆನ ಹಿಡೀರಿ. ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಸ್ಮೂತಾಗಿರೋ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಸೊ ಅದನ್ನು ನೀಟಾಗಿ ಒಂದು ಸಲ ಸ್ಪೆಷಲ್ ಸಹಾಯದಿಂದ ಮಿಕ್ಸ್ ಮಾಡಿದ್ದೀನಿ, ಸೊ ದಟ್ ಡ್ರೈ ಇಂಗ್ರೀಡಿಯೆಂಟ್ ಏನಿದ್ರೆ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ. ಹಾಗೆ ನಾನು ಯಾವ ಕೇಕ್ ಟಿನ್ಗೆ ಆಯಿಲ್ ಗ್ರೀಸ್ ಮಾಡಿಟ್ಟಿದ್ದೀನೋ ಅದಕ್ಕೆ ಬ್ಯಾಟರ್ನ ಶಿಫ್ಟ್ ಮಾಡಿಕೊಂಡು ಸ್ಪೆಚಲ ಸಹಾಯದಿಂದ ಹಾಗೆ ಕೈ ಸಹಾಯದಿಂದ ಟ್ಯಾಪ್ ಮಾಡಿದ್ದೀನಿ, ಸೊ ದಟ್ ಯಾವುದೇ ಎಕ್ಸ್ಟ್ರಾ ಬಬಲ್ಸ್ ಇದ್ದರೆ ರಿಮೂವ್ ಆಗಲಿ ಅಂತೇಳಿ. ಅದಾದಮೇಲೆ ಫಸ್ಟೇ ಪ್ರಿಯಿಟ್ಟಿರುವಂಥ ಕುಕ್ಕರ್ಗೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಕ್ ಕೂಡ ಆಗಿದೆ, ಹಾಗೆ ತಣ್ಣು ಕೂಡ ಆಗಿದೆ. ಸೊ ತಣ್ಣಗಾದ್ಮೇಲೆ ಇದು ಸೈಡ್ಸ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೈಡ್ಸ್ನ ರಿಮೂವ್ ಮಾಡಿ ಜಸ್ಟ್ ಒಂದು ಸಲ ಟ್ಯಾಪ್ ಮಾಡಿ ಆರಾಮಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಬಟರ್ ಪೇಪರ್ನು ಕೂಡ ಆರಾಮಾಗಿ ರಿಮೂವ್ ಮಾಡ್ಬೋದು. ಸೊ ಇದು ಜಾಸ್ತಿ ಹೈಟ್ ಏನು ಬಂದಿಲ್ಲ, ಬಟ್ ಇದನ್ನು ನಾನು 3 ಲೇಯರ್ಸಾಗಿ ಆರಾಮಾಗಿ ಕಟ್ ಮಾಡ್ಕೊತೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನಿಮ್ಗೆ ಇನ್ ಕೇಸ್ ಪ್ರಾಬ್ಲಮ್ ಆಗುತ್ತೆ ಕಟ್ ಮಾಡೋದಕ್ಕೆ ಏನಾದರೆ, ಜಸ್ಟ್ ಚಾಕು ಸಹಾಯದಿಂದ ಮಾರ್ಕಿಂಗ್ನ ಮಾಡ್ಕೊಳ್ಳಿ, ಅದಾದಮೇಲೆ ಥ್ರೆಡ್ ಸಹಾಯದಿಂದ ಲೇಯರಿಂಗ್ನ ಕಟ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಕಟ್ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿ 3 ಲೇಯರ್ಸ್ ಕಟ್ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಹೇರ್ ಪಾಕೆಟ್ಸ್ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿ. ಕೆಲವೊಂದು ಸಲ ಆಗುತ್ತೆ, ಏನು ಮಾಡೋ ಹಾಗಿಲ್ಲ. ವಾಯ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮಾರ್ನಿಂಗಲ್ಲಿ ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದ್ರಿಂದ ಅಕ್ಕಪಕ್ಕ ಸೌಂಡ್ ಬಂದೇ ಬರುತ್ತೆ. ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಆಯಿತಾ? ಸೊ ಇವಾಗ 3 ಲೇಯರ್ಸ್ ಆಗಿದೆ. ಸೊ ಇವಾಗ ನಾನು ಒಂದು ಕಡೆ ಎತ್ತಿಡ್ತೀನಿ. ಸೊ ಅದಾದಮೇಲೆ ಕ್ಲೀನ್ ಮಾಡ್ಕೊಂಡು ನಾನು ಒಂದು ಕೇಕ್ ಬೋರ್ಡ್ನ ತೊಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ ಕ್ರೀಮ್ನ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಪುಟ್ಟ ಕೇಕಿಗೆ ಇಷ್ಟು ದೊಡ್ಡ ಕೇಕ್ ಬೋರ್ಡ್ ಏನಕ್ಕೆ ಅಂತ ನೀವು ಅನ್ಕೊಬೋದು. ಸೊ ನಾನಿಲ್ಲಿ ಸ್ವಲ್ಪ ವಿಷಸ್ನೂ ಕೂಡ ಬರೆಯೋದಿದೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಪುಟ್ಟ ಕೇಕ್ಗೆ ದೊಡ್ಡ ಕೇಕ್ ಬೋರ್ಡ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಫಸ್ಟ್ ಲೇಯರ್ನ ಇಟ್ಕೊಂಡಿದ್ದೀನಿ, ಬಾಟಮ್ ಲೇಯರ್ನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಶುಗರ್ ಸಿರಪ್ನ ರೆಸಿಪಿ ಹೇಳಬೇಕು ಅಂತ ಅಂದರೆ, ಸೊ ನಾನು ಬೇಕ್ರಿಗೆ ಹೋಗಿದ್ದೆ ನಿನ್ನೆ. ಸೊ ನಾನು ಎಲ್ಲಿ ಕ್ರೀಮ್ ತೊಗೊಂಬರ್ತೀನಲ್ಲ ಆ ಬೇಕ್ರಿಗೆ ಹೋಗಿದ್ದೆ. ಬಿಕಾಸ್ ಹೇಳಬೇಕು ಅಂದರೆ, ಆ್ಯಕ್ಚುಲಿ ನಾನು ಸ್ಕೂಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ಲ, ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿರೋದು. ಇಲ್ಲಾಂದರೆ ವೀಡಿಯೋ ಶೂಟ್ ಮಾಡ್ತಿದ್ದೆ ಅಂದರೆ ವ್ಲಾಗ್ ರೀತಿ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಾಗೆಯೇ ಒಂದು ರೌಂಡ್ ಹೋಗೋಣ ಅಂತೇಳಿ ಹೋಗಿದ್ದು, ಯಾವುದೇ ರೀತಿ ಐಡಿಯಾ ಇರಲಿಲ್ಲ. ಸೊ ಹೋಗಿ ಅಲ್ಲಿ ಅವ್ರ ಹತ್ರ ಒಂದು ಟಿಪ್ಸ್ನ ಕೇಳಿದೆ. ಈ ರೀತಿ ಸ್ವೀಟ್ ಬೇಕು ಸ್ವೀಟ್ ಬೇಕು ಅಂತಾರೆ, ನಿಮ್ಮ ಮಾಡುವಂಥ ಬೇಕ್ರಿ ಇದರಲ್ಲಿ ಸ್ವೀಟ್ ಜಾಸ್ತಿ ಇರುತ್ತೆ, ಬಟ್ ನಾನು ಇಷ್ಟೇ ಇದು ಶುಗರ್ ಸಿರಪ್ ಆ್ಯಡ್ ಮಾಡಿದ್ರು ಅಷ್ಟೊಂದು ಟೇಸ್ಟ್ ಬರಲ್ಲ, ಸ್ವೀಟ್ ಬರಲ್ವಲ್ಲ, ಯಾಕೆ ಅಂಥೇಳಿ. ಸೊ ಅವರೊಂದು ರೆಸಿಪಿನೇ ಹೇಳಿದರು. ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಟೇಸ್ಟ್ ಸೂಪರ್ವಾಗಿ ಬಂದಿದೆ. ಆ್ಯಂಡ್ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅಂತಿದ್ದೀನಿ. ಸೊ ನೀವು ಯಾವಾಗಲಾದ್ರೂ ಬೇಕು ಅಂದರೆ ಅದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ಅದೇನು ಕಷ್ಟ ಏನಲ್ಲ, ಜಸ್ಟ್ ನೀರೆಷ್ಟು ತೊಗೊತಿರೋ ಅದರ 1 ಟೇಬಲ್ಸ್ಪೂನ್ ಎಕ್ಸ್ಟ್ರಾ ನಾವು ಸಕ್ಕರೆನ ತೊಗೊಂಡು, ನಾರ್ಮಲ್ ಸಕ್ಕರೆ, ಫೈನ್ ಪೌಡರ್ ಅಲ್ಲ, ಜಸ್ಟ್ ನಾರ್ಮಲ್ ಸಕ್ಕರೆನ ತೊಗೊಂಡು ಕುದಿಸ್ಕೊಂಡು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋದಷ್ಟೇ. ಈಸಿ, ತುಂಬಾ ಈಸಿ, ರೆಸಿಪಿ ಕೂಡ ಹೇಳಾಗಿದೆ. ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಎರಡನೇ ಲೇಯರ್ನ ಕೂಡ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಅದ್ರ ಮೇಲೂ ಕೂಡ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ 3ನೇ ಲೇಯರ್ನ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಫಸ್ಟ್ಗೆ ನಾವು ಸೈಡ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ. ನಾನಿಲ್ಲಿ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದಾದಮೇಲೆ ಸೈಡ್ಸ್ನ ನಾನು ಸ್ವಲ್ಪ ಸ್ವಲ್ಪ ಕ್ರೀಮ್ನಿಂದ ನೀಟಾಗಿ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ. ಕ್ರಮ್ ಕೋಟ್ ಮಾಡೋದ್ರಿಂದ ಕ್ರಮ್ಸ್ ಎಲ್ಲ ಸೆಟ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಅಂದರೆ ಕ್ರಮ್ಸ್ಗಳೆಲ್ಲ ಆ ಕಡೆ ಈ ಕಡೆ ಆಗೋದು ಎಲ್ಲ ಆಗೋಲ್ಲ. ಬಟ್ ನಾನು ಇವತ್ತು ಡೈರೆಕ್ಟ್ ಕ್ರಮ್ ಕೋಟ್ ಹಾಕ್ತಿದ್ದಾಗೇ ಫೈನಲ್ ಫಿನಿಷಿಂಗ್ನ ಮಾಡಿದ್ದೀನಿ, ಬಿಕಾಸ್ ನಾನು ನೈಟ್ ಮಾಡ್ತಾ ಇರೋದು. ಈ ದಿನಕ್ಕೆ ನಂದು ಪ್ಲ್ಯಾನಿಂಗೇ ಬೇರೆ ಇತ್ತು, ಅಂದರೆ ಟೀಚರ್ಸ್ ಡೇಗೆ ಪ್ಲ್ಯಾನಿಂಗೇ ಬೇರೆ ಇತ್ತು. ನಾನು ಈ ಸಲ ನಮ್ಮ ಟೀಚರ್ಸ್ಗೆಲ್ಲ ಅಂದರೆ ತುಂಬ ಫೇವ್ರೇಟ್ ಇದ್ದಾರಲ್ಲ, ಸೊ ಆ ಟೀಚರ್ಸ್ಗೆಲ್ಲ ಟೀಚರ್ಸ್ ಡೇ ಸ್ಪೆಷಲಾಗಿ ಕೇಕ್ ಮಾಡ್ಕೊಂಡೋಗಿ ಅವ್ರಿಗೆ ವಿಶಸ್ ಕೊಡಬೇಕು ಅಂತ, ಸರ್ಪ್ರೈಸ್ ಕೊಡಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್
ಸಮ್ ಪರ್ಸ್ನಲ್ ರೀಸನ್, ಕೆಲವೊಂದು ಪರ್ಸ್ನಲ್ ರೀಸನಿಂದ ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಆದರೂ ದೇವರು ಹೋಗುವಂಥ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ನನಗೆ ಸ್ಕೂಲ್ ಟೀಚರ್ಸ್ ಅಂದರೆ ತುಂಬ ಮೆಮೊರೀಸ್ ಇದ್ದಾವೆ. ಟೀಚರ್ಸ್ಗಳಲ್ಲಿ ಎಷ್ಟೋ ಜನಕ್ಕೆಲ್ಲ ಬೈಸ್ಕೊಂಡಿದ್ದೀವಿ, ಎಷ್ಟೋ ಜನ ಹೋಗಲಿದ್ದಾರೆ ಟೀಚರ್ಸ್ಗಳು. ಆ್ಯಂಡ್ ನಂಗೆ ತುಂಬ ತುಂಬ ಇಷ್ಟ ಆಗುವಂಥ ಟೀಚರ್ಸ್ಗಳಿದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ನಿಮಗೆ ಟೀಚರ್ಸ್ ಅಂದರೆ ಯಾವ ಸ್ಕೂಲ್ ಅಥವಾ ಯಾವ ಕಾಲೇಜ್ ನಿಮಗೆ ಜಾಸ್ತಿ ಬೇಗ ನೆನಪಾಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಹೈಸ್ಕೂಲ್ ಹೆಚ್ಚಾಗಿ ನೆನಪಾಗುತ್ತೆ. ಎಲ್ಲ ಕಾಲೇಜಲ್ಲೂ ಕಾಲೇಜ್ ಸ್ಕೂಲ್ಗಳಲ್ಲೂ ತುಂಬಾ ಇಷ್ಟ, ಬಟ್ ಹೈಸ್ಕೂಲಲ್ಲಿ ತುಂಬ ಅಂದರೆ ಲಾಟ್ಸ್ ಆಫ್ ಮೆಮೊರೀಸ್ಗಳಿದ್ದಾವೆ, ತುಂಬ ತುಂಬ ಮೆಮೊರೀಸ್ಗಳಿದ್ದಾವೆ ಹೈಸ್ಕೂಲ್ನಲ್ಲಿ. ರಾಗಿಮರೂರು ಅಂಥೇಳಿ ನಾನು ಓದಿದ ಸ್ಕೂಲು, ಸೊ ಅಲ್ಲಿ ತುಂಬ ಮೆಮೊರೀಸ್ಗಳಿದ್ದಾವೆ, ಹೇಳೋಕ್ಕಾಗದೇ ಇರೋ ಅಷ್ಟು. ಒಂದಿನ ಎಲ್ಲ ಕೂತ್ರು ಆ ಮೆಮೊರಿಗಳನ್ನ ಹೇಳ್ಕೊಳೋಕ್ಕಾಗಲ್ಲ, ಅಷ್ಟು ಮೆಮೊರೀಸ್ಗಳಿದ್ದಾವೆ. ಸೊ ಏನೇ ಆಗಲಿ, ನೀವು ಕಾಲೇಜ್ ಲೈಫ್ ಇಸ್ ಬೆಸ್ಟ್ ಅಂತ ಅಂದ್ಕೊಬೋದು, ಬಟ್ ಈ ಹೈಸ್ಕೂಲ್ ಲೈಫ್ ಇದೆಯಲ್ಲ, ಅದಕ್ಕಿಂತ ಬೆಸ್ಟ್ ಪಾರ್ಟ್ ನಮ್ಮ ಲೈಫ್ನಲ್ಲಿ ಹೈಸ್ಕೂಲ್ ಮಿಡಲ್ ಸ್ಕೂಲಲ್ಲಿ ಇರುವಂಥ ಪಾರ್ಟ್ ಇದೆಯಲ್ಲ, ಸೊ ಮೆಮೊರೀಸ್ಗಳು ಅದರಷ್ಟು ಹೆಚ್ಚಾಗಿ ನನಗೆ ಹೈಸ್ಕೂಲ್ ಮೆಮೊರೀಸ್ಗಳು ತುಂಬಾ ಕಾಡುತ್ತೆ. ಮತ್ತು ಆ ಪ್ಲೇಸ್ಗೆ ನಾವು ಹೋಗೋಕ್ಕಾಗಲ್ವಲ್ಲ ಅನ್ನೋದೊಂದು ಎಲ್ಲೋ ಒಂಥರ ಕೊರಗಿದೆ. ಅಲ್ಲಿದ್ದಿದ್ದ ಹ್ಯಾಪಿನೆಸ್ ಈ ಲೈಫಲ್ಲಿ ಅಂದರೆ ಇವಾಗ ನಾವು ಮೆಚ್ಯೂರ್ ಆಗಿ ಒಂದು ಮದುವೆ ಅದು ಇದು ಅಂತ ಆಗಿದೆಯಲ್ಲ, ಆ ಲೈಫಲ್ಲಿ ನಿಜವಾಗ್ಲೂ ಬರಲ್ಲ. ಅವರು ಯಾವಾಗಲೂ ಹೇಳ್ತಾಯಿದ್ರು, ನಿಮ್ಗೆ ಇವಾಗ ಗೊತ್ತಾಗಲ್ಲ, ನೀವು ಹೋಗ್ತಿರಲ್ಲ ಮದುವೆಗೆ ಇದ್ವಿ ಆಗ ಹೋಗ್ತಿರಲ್ಲ, ನಿಮಗೆ ಜವಾಬ್ದಾರಿ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಈ ಲೈಫ್ ಏನು ಅಂತ ಅಂತ ಹಾಗೆ ಹಾಡ್ಕೊಂಡು ಇದು ಮಾಡ್ತಾಯಿದ್ರು. ಸೊ ಅದು ರಿಯಲ್ಲಾಗಿ ಆಗೋಗಿದೆ ಆಯಿತಾ. ಸೊ ತುಂಬ ಬೇಜಾರಾಗುತ್ತೆ ಆ ಲೈಫ್ನ ನೆನಪಿಸ್ಕೊಂಡು, ಆ ಲೈಫ್ ಮತ್ತೆ ಬರಲ್ಲ ನಮಗೆ. ಸೊ ಅದು ತುಂಬ ಕಾಡುತ್ತೆ ನನಗೆ ಯಾವಾಗಲೂ ಅಷ್ಟೇ. ಇವಾಗಲೂ ನಾನು ಕನಸಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ, ಆಟೋ ಬಂತು ಸ್ಕೂಲಿಗೆ ಕರ್ಕೋಗೋಕ್ಕೆ ಕಾಲೇಜಿಗೆ ಕರ್ಕೋಗೋಕ್ಕೆ ಅನ್ನೋ ಗಾಬರಿಲೇ ಹೇಳ್ತೀನಿ ನಾನು ಇವಾಗಲೂ. ಸೊ ಮಾತಾಡ್ತಾ ಐಸಿಂಗ್ ಮುಗ್ದಿದೆ, ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರ್ತೀನಿ. ಸೊ ಟಾಪ್ ಡೌನ್ ಲೇಯರ್ ಏನು ತೊಗೊಂಡಿದ್ದೀನಲ್ಲ, ಸೊ ಅದರಲ್ಲಿ ನಾನು ಒಂದಕ್ಕೆ ಬ್ಲ್ಯಾಕ್ ಜೆಲ್ ಫುಡ್ ಕಲರ್ನ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ನಾನಿಲ್ಲಿ ರೆಡ್ ಜೆಲ್ ಫುಡ್ ಕಲರ್ನ ಆ್ಯಡ್ ಮಾಡಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ನಿಮ್ಮ ಇಷ್ಟ ಬಂದ ಹಾಗೆ ನೀವು ಇಟ್ಕೊಳ್ಳಿ. ಮತ್ತು ಇನ್ನೊಂದಕ್ಕೆ ನಾನಿಲ್ಲಿ ವೈಟ್ ಜೆಲ್ ಫುಡ್ ಕಲರ್ನ ಹೆಚ್ಚಾಗಿ ಹಾಕ್ಕೊಂಡು, ಬಿಕಾಸ್ ವೈಟ್ ಪೋರ್ಷನ್ ಏನಿದೆ ಅದು ವೈಟ್ನಿಂಗ್ ಬರೋದೇ ಇಲ್ಲ ಎಷ್ಟೇ ಜೆಲ್ ಫುಡ್ ಕಲರ್ನ ಆ್ಯಡ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ರೆಡಿ ಇದೆ. ಸೊ ಇದನ್ನು ಯಾವ್ಯಾವ್ದಕ್ಕೆ ಬಳಸ್ತೀನಿ ಅನ್ನೋದಿದೆ ಇವಾಗ ನೋಡ್ಕೊಳ್ಳಿ. ಜಸ್ಟ್ ಇವಾಗ ನಾನು ಇದನ್ನ ಏನು ಮಾಡ್ತಾಯಿದ್ರೆ ಫ್ಲ್ಯಾಟ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಪ್ರೆಸ್ ಮಾಡ್ತಾ ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಸೊ ಇವತ್ತು ಟೀಚರ್ಸ್ ಡೇ ಥೀಮ್ ಇರೋದ್ರಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ವಯಸ್ಸಿನ ಒಂದು ಮೆಮೊರೀಸ್ಗಳನ್ನ ನಾನು ಅಂದರೆ ಟೀಚರ್ಸ್ಗೆ ಅಂತ ನೆನಪಾದರೆ ಸ್ಟೂಡೆಂಟ್ಸಿಗೆ ಬರೋವಂಥ ಒಂದು ಪುಟ್ಟ ಪುಟ್ಟ ಮೆಮೊರೀಸ್ಗಳನ್ನ ನಾನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಎಲ್ಲೂ ಕಾಪಿ ಹೊಡೋದಿಲ್ಲ, ಇದನ್ನು ನಾನು ಸ್ವಂತವಾಗಿ ಮಾಡಿದ್ದೀನಿ ಅಂದರೆ ನೋಡ್ತಾ ಇರ್ತೀನಿ ಅವಾಗವಾಗ ನೋಡ್ತಾ ಇರ್ತೀನಿ ಟೀಚರ್ಸ್ ಡೇ ಸ್ಪೆಷಲಾಗಿ ಏನೇನು ಬರುತ್ತೆ ಅಂತೆಲ್ಲ ಅವಾಗವಾಗ ನೋಡ್ತಾ ಇದ್ದೆ. ಸೊ ಅದನ್ನು ಒಂದು ಥಾಟಲ್ಲಿ ಇಟ್ಕೊಂಡು ನನ್ನ ಒಂದು ಐಡಿಯಾ ಮೇಲೆ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಅನ್ಕೊಬೋದು ಎಲ್ಲರೂ ಕಾಪಿ ಹೊಡೆದಿದ್ರೆ ಹಂಗೆ ಹಿಂಗೆ ಅಂತ ಹೇಳಿ. ಸೊ ನಿಜವಾಗ್ಲೂ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಹೊಸ ರೀತಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಆ ರೀತಿ ಯಾವುದೇ ಕಾರಣಕ್ಕೂ ಅಂದ್ಕೊಬೇಡಿ. ಆ್ಯಂಡ್ ಇವಾಗ ನಾನಿಲ್ಲಿ ನೀವು ನೋಡ್ತಾ ಇರೋ ಹಾಗೆ ಎರಡು ಈ ರೀತಿ ಪಾರ್ಟ್ ರೀತಿ ಒಂದು ಏನಂತಾರೆ ರೆಕ್ಟ್ಯಾಂಗಲ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಾದಮೇಲೆ ನಾನು ಇದನ್ನು ಸೈಡ್ಸ್ನಲ್ಲಿ ಈ ರೀತಿ ಒಂದು ಸಲ ರಿಮೂವ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಕೂಡ ಎರಡು ಭಾಗ ಆಗಿ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಕಡೆ ಎತ್ತಿಟ್ಟಿದ್ದೀನಿ, ಕೆಳಗಡೆ ನಾನು OHP ಶೀಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಹಾಗೇ ಮಾಡೋದಕ್ಕೆ ಹೋಗ್ಬಿಡಿ, ಅಷ್ಟು ನೀಟಾಗಲ್ಲ. ಸೊ ಅದಕ್ಕೋಸ್ಕರ OHP ಶೀಟ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಇದನ್ನ ಮಾಡಿ. ಆ್ಯಂಡ್ ಅದಾದಮೇಲೆ ವೈಟ್ ಫೌಂಡೆಂಟ್ ನಾವೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಇದೇ ರೀತಿ ನೀಟಾಗಿ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಸೊ ಫ್ಲ್ಯಾಟ್ ಮಾಡೋಕ್ಕೆ ಹೋದೆ, ಬಟ್ ಅಷ್ಟು ನಂಗೆ ಸರಿ ಅನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಉಂಡೆ ರೀತಿ ಮಾಡಿಕೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೊತಾ ಇದ್ದೀನಿ. ಇದನ್ನೊಂದು ಪುಟ್ಟು ಟ್ರಯಾಂಗಲ್ ಆಗಿ ನಾನು ಮಾಡಿಟ್ಕೊತಾ ಇದ್ದೀನಿ. ಸೊ ಟ್ರಯಾಂಗಲ್ ಆಗಿ ಅಂದರೆ ಒಂದು ಪೋರ್ಷನ್ ಮಾಡ್ಕೊತಾ ಇದ್ದೀನಿ. ಅದನ್ನು ಫ್ಲ್ಯಾಟ್ ಮಾಡಾದಮೇಲೆ ಒಂದು ಏನು ಟ್ರಯಾಂಗಲ್ ಪೀಸ್ ರೆಡಿ ಮಾಡಿದ್ನಲ್ಲ ನಾನು, ಅದ್ರ ಮೇಲೆ ಇಟ್ಟು ಈ ರೀತಿ ಇನ್ನೊಂದು ಪೋರ್ಷನ್ ಏನಿದೆ ಸೈಡ್ ಪೋರ್ಷನ್ ಅದನ್ನು ಇದ್ರ ಮೇಲೆ ಲಿಫ್ಟ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾವಿಲ್ಲಿ ಬುಕ್ಸ್ ಟೈಪ್ನ ಮಾಡ್ತಾ ಇದ್ದೀವಿ. ಸೊ ಬುಕ್ಸ್ನ ಯಾವ ರೀತಿ ಮಾಡೋದು ಇಲ್ಲೇ ನೋಡ್ಕೊಳ್ಳಿ. ಆ್ಯಂಡ್ ತುಂಬ ಈಸಿಯಾಗಿ ಒಂದು ಸಿಂಪಲ್ ಟ್ರಿಕ್ನಲ್ಲಿ ನಾನು ನಿಮ್ಮ ಜೊತೆ. ಹಾಗೆ ಯಾವುದೇ ರೀತಿ ಫೌಂಡೆಂಟ್ ಕೂಡ ಬೇಕಾಗಿಲ್ಲ. ಫಸ್ಟ್ದು ಅಷ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಸೆಕೆಂಡ್ ಒನ್ ತುಂಬಾ ಚೆನ್ನಾಗಿ ಬಂತು. ಸೊ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಯಿತು, ಇದು ಆಲ್ಮೋಸ್ಟ್ ರೆಡಿ ಇದೆ, ಜಸ್ಟ್ ಒಂದು ಸ್ವಲ್ಪ ಇವನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸರಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ, ಸೊ ದಟ್ ಇವನ್ ಆಗಿ ಚೆನ್ನಾಗಿ ಕಾಣಲಿ ಅಂಥೇಳಿ. ಸೊ ಇದಾಗಿದೆ ಆಲ್ಮೋಸ್ಟ್. ಸೊ ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ ನಾನು. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಪೀಸ್ ಏನಿದೆ ಅದಕ್ಕೂ ಕೂಡ ಅದೇ ವೈಟ್ ಫೌಂಡೆಂಟಿಂದ, ಸಾರಿ ಏನೇನೋ ಹೇಳ್ತಾ ಇದ್ದೀನಿ, ಸೊ ಅದೇ ಫೌಂಡೆಂಟಿಂದ ಈ ರೀತಿ ಪ್ರೆಸ್ ಮಾಡಿ. ಫಸ್ಟ್ ಈ ರೀತಿ ಮಾಡಿದ್ರೆ ಸ್ವಲ್ಪ ಬ್ರೇಕ್ ಆಯಿತು, ಬಿಕಾಸ್ ಇದು ಮಾರ್ಕೆಟಲ್ಲಿ ಸಿಗುವಂಥ ಫೌಂಡೆಂಟ್ ಅಲ್ಲ. ಸೊ ಈ ಫೌಂಡೆಂಟಲ್ಲಿ
ಪ್ರಾಪರಾಗಿ ನೀವು ಫಿನಿಷಿಂಗ್ ಕೊಡೋಕ್ಕಾಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಆ ಟೈಮ್ಗೆ ಒಂದು ಜುಗಾಡು ಟೈಪಾಗಿ ಏನೋ ಒಂದು ಹೆಲ್ಪ್ ಆಗುತ್ತೆ. ಆಯಿತಾ, ನಾನು ಮಾರ್ಕೆಟಲ್ಲಿ ಎಲ್ಲ ತಂದು ಮಾಡೋಷ್ಟು ಇಲ್ಲ, ನಾನು ಅಷ್ಟೊಂದು ನನ್ನ ಹತ್ರ ಅಮೌಂಟು ಇರಲ್ಲ, ಹಾಗೆ ಸಡನ್ನಾಗಿ ನಮಗೆ ಸಿಗೋದು ಇಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ, ನನ್ನ ಹತ್ರ ಏನೇನು ಇದೆಯೋ ಅದರಲ್ಲೇ ನಾನು ನಿಮಗೊಂದು ಹೊಸ ಥರ ಐಡಿಯಾಸ್ಗಳನ್ನ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಕೂಡ ರೆಡಿ ಇದೆ. ಸೊ ಎಕ್ಸ್ಟ್ರಾ ಪೋರ್ಷನ್ ಏನಿದೆ ಅದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಪ್ರಾಪರ್ ಒಂದು ಬುಕ್ ಶೇಪ್ ನಮಗೆ ಸಿಗುತ್ತೆ. ನೀವು ದೊಡ್ಡ ದೊಡ್ಡದಾಗೂ ಮಾಡ್ಬೋದು. ನಾನು ಪುಟ್ ಕೇಕ್ ಮಾಡಿರೋದ್ರಿಂದ ಪುಟ್ ಪುಟ್ಟದಾಗಿ ಮಾಡಿದ್ದೀನಿ. ಆಯಿತಾ, ಸೊ ಇವಾಗ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಅದಾದಮೇಲೆ ಬ್ಲ್ಯಾಕ್ ಫೌಂಡೇಟಿಂಗ್ ರೆಡಿ ಮಾಡಿದ್ವಲ್ಲ, ಅದನ್ನು ನೀಟಾಗಿ ಫ್ಲ್ಯಾಟ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ನೀಟಾಗಿ ಫ್ಲ್ಯಾಟ್ ಮಾಡಾದಮೇಲೆ ಇದನ್ನು ಸ್ಕ್ವಯರ್ಗೆ ನಾನು ಕನ್ವರ್ಟ್ ಮಾಡ್ಕೊತೀನಿ. ಅಂದರೆ ಎಷ್ಟಾಗುತ್ತೋ ಅಷ್ಟು ಸ್ಕ್ವಯರ್ ಶೇಪ್ಗೆ. ಸೊ ನೀವು ಕ್ರೀಮ್ನಿಂದ ಕೂಡ ಮಾಡ್ಬೋದು, ಬಟ್ ಇದು ಸ್ವಲ್ಪ ಟ್ರಿಕ್ಕಿ ಆಗುತ್ತೆ. ಬಿಕಾಸ್ ಚಿಕ್ಕ ಪೋರ್ಷನಲ್ಲಿ ನೀವು ಮಾಡೋದಿದೆಯಲ್ಲ, ಸ್ವಲ್ಪ ಟ್ರಿಕ್ಕಿ ಆಗುತ್ತೆ. ನೀವೇನಾದ್ರು ದೊಡ್ಡ ಪೋರ್ಷನ್ ಅಂದರೆ ದೊಡ್ಡ ಕೇಕ್ ಮಾಡ್ತಾ ಇದ್ದರೆ ನೀವು ಬೇಕಾದ್ರೆ ಕ್ರೀಮ್ ಸಹಾಯದಿಂದ ಕೂಡ ಮಾಡ್ಬೋದು. ನನ್ನ ಕೈಲಾದರೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನೀಟಾಗಿ ಒಂದು ಬೋರ್ಡ್ ಟೈಪ್ ಮಾಡಿದ್ದೀನಿ. ಇದಾದಮೇಲೆ ನಾನು ರೆಡ್ ಫೌಂಡೆಂಟ್ ಏನಿದೆ ಅದನ್ನು ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ನಾನು ಸೈಡ್ಸ್ಗೆ ಒಂದು ಬಾರ್ಡರ್ ರೀತಿ ಮಾಡ್ಕೊತೀನಿ. ಸೊ ನಿಮಗಿದು ನನಗೆ ಹೆಚ್ಚಾಗಿ ಇದು ಬೋರ್ಡ್ಗಿಂತ ಹೆಚ್ಚಾಗಿ ಈ ಸ್ಲೇಟ್ ಬರುತ್ತಲ್ಲ, ಸೊ ಆ ರೀತಿ ಕಾಣಿಸ್ತಾ ಇತ್ತು. ಫೈನಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಲೈನ್ಸ್ಗಳನ್ನ ಈ ರೀತಿ ಕಟ್ ಮಾಡ್ಕೊತೀನಿ. ಸೊ ದಟ್ ನಾನು ಬಾರ್ಡರ್ ಕೊಡಬೇಕು ಅದಕ್ಕೋಸ್ಕರ. ಆ್ಯಂಡ್ ಇದನ್ನು ಚಾಕು ಸಹಾಯದಿಂದ ಲಿಫ್ಟ್ ಮಾಡ್ಕೊತೀನಿ. ಈಸಿಯಾಗಿ ಲಿಫ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಈಸಿಯಾಗಿ ಲಿಫ್ಟ್ ಆಗುತ್ತೆ. ಸೊ ಇದನ್ನು ಸೈಡ್ಗೆ ಈ ರೀತಿ ಇಟ್ಟಿದ್ದೀನಿ. ಒಂದು ಏನಂತಾರೆ ಸ್ಕ್ವಯರ್ಗೆ ಒಂದು ಪೋರ್ಷನ್ ಬರಲಿ ಅನ್ನೋದಕ್ಕೋಸ್ಕರ, ಬಾರ್ಡರ್ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಇದನ್ನು ಕೂಡ ಅದೇ ರೀತಿ ಶಿಫ್ಟ್ ಮಾಡಿ ಒಂದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಪ್ಲೀಸ್ ಪೂರ್ತಿ ವೀಡಿಯೋನ ನೋಡಿ. ಹಾಗಂತ ನಾನು ಪೂರ್ತಿ ವೀಡಿಯೋನ ನೋಡಿ, ನನ್ನ ವೀಡಿಯೋನ ನೋಡಿ ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಬಟ್ ನೋಡ್ತಾ ಇರೋರಾದರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಕಮೆಂಟಲ್ಲಿ ಹೇಳೋಕ್ಕೆ ಇಷ್ಟಪಡ, ಬಟ್ ಕಮೆಂಟಲ್ಲಿ ಬಂದಿದ್ದು ಹೀಗೆ ನೀವು ಫೋರ್ಸ್ ಮಾಡ್ತೀರಾ ಎರಡೆರಡು ಚಾನಲ್ ಮಾಡಿಕೊಂಡು ಅಂತ. ಪ್ಲೀಸ್, ನಾನು ಚಾನಲ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ನಂಗೆ ತುಂಬ ಖುಷಿ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು ಅನ್ನೋದನ್ನು ನಾನು ಎಕ್ಸ್ಪ್ರೆಸ್ ಮಾಡಿದ್ರೇ ಆ ಸಪೋರ್ಟ್ ಸಿಗೋದು. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಹೊರತು ನಿಮ್ಮ ಮೇಲೆ ಪ್ರೆಷರ್ ನಾನು ಏರ್ತಾ ಇಲ್ಲ. ಆಯಿತಾ, ಸೊ ಪ್ಲೀಸ್ ಇದನ್ನು ಪ್ರೆಷರ್ ಅಂದ್ಕೊಬೇಡಿ, ಜಸ್ಟ್ ನಾನು ರಿಕ್ವೆಸ್ಟ್ ಅಂದ್ಕೊಳ್ಳಿ. ನಾನು ಮಾಡ್ತಾರೋ ಒಂದು ಏನು ಎಫರ್ಟ್ ಏನಿದೆ ಅದಕ್ಕೊಂದು ಸಪೋರ್ಟ್ ಕೊಡಿ ಅಷ್ಟೇ ನಾನು ಕೇಳಿದಷ್ಟೇ. ಸೊ ಪ್ಲೀಸ್ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇವಾಗ ಫೈನಲಾಗಿ ಬೋರ್ಡ್ ರೆಡಿ ಇದೆ. ಸೊ ಅದಾದಮೇಲೆ ನಾನು ಮಿಕ್ಕಿರೋ ಫೌಂಡೆಂಟ್ ಏನಿದೆ ಅಂದರೆ ಸ್ವಲ್ಪ ವೈಟ್ ಪೋರ್ಷನ್ ಫೌಂಡೆಂಟ್ ಮತ್ತು ರೆಡ್ ಏನಿದೆ ಅದನ್ನೇ ಈ ರೀತಿ ಜಸ್ಟ್ ರೋಲ್ ಮಾಡ್ಕೊತಾ ಇದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇದನ್ನ ಎರಡು ಪಾರ್ಟಿಷನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇಲ್ಲಿ ನಾನು ಇಲ್ಲಿ ಪೆನ್ ಆರ್ ಪೆನ್ಸಿಲ್ ನೀವು ಏನಾರು ಅಂದ್ಕೊಬೋದು. ಸೊ ಜಸ್ಟ್ ನಾನು ಪೆನ್ದು ಶೇಪ್ ಕೊಡ್ತಾ ಇದ್ದೀನಿ. ಪ್ರಾಪರಾಗಿ ನಾನು ಅಷ್ಟೇ ಪ್ರಾಪರಾಗಿ ಮಾಡಿದ್ದೀನಿ ಅಂತ ಏನಿಲ್ಲ, ಬಟ್ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ. ಸೊ ಇದು ಪೆನ್ಸಿಲ್ ಅಂತಲೇ ಅಂದ್ಕೊಳ್ಳೋಣ. ಸೊ ಪೆನ್ಸಿಲ್ದು ಪೋರ್ಷನ್ ಏನು ಮುಂದಗಡೆ ಶಾರ್ಪ್ ಇರುತ್ತಲ್ಲ, ಸೊ ಆ ರೀತಿ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಬ್ಯಾಕ್ ಸೈಡ್ ಸ್ವಲ್ಪ ಟ್ಯಾಪ್ ಮಾಡಿದ್ದೀನಿ. ಸೊ ಆದಷ್ಟು ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನೊಂದು ಕೂಡ ಅದೇ ರೀತಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕೈಯೆಲ್ಲ ಗಲೀಜಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಕಲರ್ಸ್ಗಳನ್ನ ಟಚ್ ಮಾಡಿದಾಗ ಅದು ಹಾಗೇ ಆಗುತ್ತೆ. ಸೊ ಏನು ವೈಟ್ ಫೌಂಡೆಂಟ್ ಇಟ್ಟಿದ್ನಲ್ಲ, ಸೊ ಅದಕ್ಕೆ ನಾನು ಆರೆಂಜ್ ಶೇಡ್ನ ಆ್ಯಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ನನಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಆರೆಂಜ್ ಶೇಡ್ನ ನಾನು ರೆಡಿ ಮಾಡ್ಕೊಂಡು, ಅಷ್ಟೊಂದು ಡಾರ್ಕ್ ಇಲ್ಲ, ಲೈಟಾಗಿ. ಸೊ ಅದಾದಮೇಲೆ ಇದನ್ನು ಜಸ್ಟ್ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ. ಸೊ ರೋಲ್ ಮಾಡಾದಮೇಲೆ ಇದನ್ನು ಚಾಕು ಸಹಾಯದಿಂದ ಇದನ್ನು ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಪ್ರೆಸ್ ಮಾಡಿ ಒಂದು ಟ್ರಯಾಂಗಲ್ ಅಂತ ಅಂದ್ಕೊಳ್ಳಿ, ಇಲ್ಲ ಪೂರ ಉದ್ದ ಇರೋವಂಥದ್ದು ಅಂದ್ಕೊಳ್ಳಿ. ಸೊ ಆದಷ್ಟು ಉದ್ದವಾಗಿ ಈಕ್ವಲ್ ಆಗಿರುವಂಥ ಒಂದು ಇದನ್ನು ಪೋರ್ಷನ್ ರೆಡಿ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದಾಗೆ ಅಂದ್ಕೊಬೋದು. ಸೊ ಇದು ಸ್ಕೇಲ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಸ್ಕೇಲ್ಗೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾಲ್ಕು ಭಾಗ ಏನಿದೆ ಅದನ್ನು ಇವನ್ ಆಗಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ರಿಮೂವ್ ಮಾಡಿ ಇವನ್ ಆಗಿ ಪ್ರೆಸ್ ಮಾಡ್ತಾ ಇವನ್ ಆಗಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಇದು ರೆಡಿ ಇದೆ. ಸೊ ಇದರ ಮೇಲೆಲ್ಲ ಬರೀಬೇಕು ಅಂದರೆ ನಂಬರ್ಸ್ಗಳಿರುತ್ತೆ, ಎ ಬಿ ಸಿ ಡಿ ಈ ಎಲ್ಲ ಬರೀಬೇಕಲ್ಲ, ಬುಕ್ಸ್ ಮೇಲೆಲ್ಲ ಬರೀಬೇಕಲ್ಲ. ಯಾವ ರೀತಿ ಬರೀತೀನಿ ಇಲ್ಲಿ ನೋಡಿ ಒಂದು ಟ್ರಿಕ್. ನಾನು ಶಾವ್ಗೆದು ಇದು ಲಿಟ್ರಲಿ ಹೇಳಬೇಕು ಅಂತ ಅಂದರೆ
ಪೆನ್ ಬರುತ್ತೆ, ಅಂದರೆ ಆಡಿಬಲ್ ಪೆನ್ನೇ ಬರುತ್ತೆ, ಅಂದರೆ ಅದರಲ್ಲಿ ಬರೆದ್ರೆ ಇಂಕ್ ಇರಲ್ಲ, ಫುಡ್ ಕಲರ್ ಇರುತ್ತೆ, ಸೊ ಆಡಿಬಲ್ ಪೆನ್ನೇ ಬರುತ್ತೆ. ಬಟ್ ನನ್ನ ಹತ್ರ ಕಾಸ್ಟ್ ಇಲ್ಲ, ಸೊ ಅಷ್ಟೊಂದು ಅಮೌಂಟ್ ಖರ್ಚು ಮಾಡೋಷ್ಟು ನನ್ನ ಹತ್ರ ಇಲ್ಲ, ಹಾಗೆ ಆನ್ಲೈನಲ್ಲಿ ಸಿಗುತ್ತೆ, ತಕ್ಷಣಕ್ಕೆ ಬರಲ್ಲ. ಸೊ ಅದಕ್ಕೆ ನಾನೊಂದು ಟ್ರಿಕ್ನ ಯೂಸ್ ಮಾಡಿದ್ದೀನಿ, ಶಾವಿಗೆಯಲ್ಲಿ ನಾನು ಈ ರೀತಿ ಬರೀತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ಪುಟ್ಟ ಪುಟ್ಟ ಜುಗಾಡು, ಅಂದರೆ ಆ ತಕ್ಕಕ್ಕೆ ಸಮಯ ಸಾಧಕ, ಆ ತಕ್ಕಕ್ಕೆ ಒಂದು ಮಾಡ್ಕೊಳ್ಳೋಂಥ ಒಂದು ಐಡಿಯಾಸ್ಗಳು ನನ್ನ ಹತ್ರ ಸಣ್ಣ ಪುಟ್ಟ ಇದ್ದಾವೆ. ಸೊ ಆ ಟೈಮ್ಗೆ ನನಗೇನು ಬೇಕೋ ಅದನ್ನು ಅಲ್ಲೇ ಸೆಟ್ ಮಾಡ್ಕೊತೀನಿ. ಸೊ ಅದೊಂದು ಪರವಾಗಿಲ್ಲ ನನ್ನಲ್ಲಿ ಕ್ವಾಲಿಟಿ ಅಂತ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನಂಬರ್ಸ್ಗಳನ್ನ ಬರಿತಾ ಇದ್ದೀನಿ. ಸೊ 0 to 1 to 5 ನಾನಿಲ್ಲಿ ಬರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀಟಾಗಿ ಒಂದು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಬರೆಯೋದು ಕೂಡ ಅಷ್ಟಿಗೆ ಈಸಿ ಏನಿಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಒಂದೊಳ್ಳೆ ಪೋರ್ಷನ್ಗೆ, ಅಂದರೆ ಒಂದೊಳ್ಳೆ ರೀತಿ. ಎಲ್ಲರೂ ಎಲ್ಲ ಫ್ಯಾನ್ಸಿ ಇರುವಂಥ ಪೆನ್ ಈ ರೀತಿ ವಸ್ತುಗಳಿಂದ ಮಾಡ್ತಾರೆ, ಬಟ್ ನಾನು ಫೌಂಡೆಂಟ್ ಇದನ್ನೆಲ್ಲ ಬಳಸ್ತಾರೆ. ಬಟ್ ನಾನು ಆದಷ್ಟು ಮನೆಯಲ್ಲಿರುವಂಥದ್ರಲ್ಲಿ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ಪೆನ್ನದು ಮೂತಿ ಏನಿದೆ, ಸೊ ಅದಕ್ಕೆ ನಾನು ಇದರಲ್ಲಿ ಒಂದು ಇಂಕ್ ಟೈಪ್ ಅಥವಾ ಪೆನ್ಸಿಲ್ ಇದು ಬರುತ್ತಲ್ಲ, ಸೊ ಆ ಟೈಪ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಬುಕ್ಸ್ ಮೇಲೆ ಒಂದ್ರ ಮೇಲೆ ಮ್ಯಾಥ್ಸ್ ಅಂತ ಬರೆದಿದ್ದೀನಿ, ಇನ್ನೊಂದು ಮೇಲೆ ಕನ್ನಡ ಅಂತ ಬರ್ತಿದ್ದೀನಿ. ಸೊ ಇನ್ನು ಬಾಕಿದ್ನೂ ಮಾಡ್ಬೋದಿತ್ತು, ಬಟ್ ಅದು ಪೋರ್ಷನ್ ಏನಿದೆ ಚಿಕ್ಕ ಕೇಕ್ ಆಗಿರೋದ್ರಿಂದ ಪೋರ್ಷನ್ ಕಂಪ್ಲೀಟ್ ಆಗ ಮ್ಯಾಥ್ಸ್ ಮಾಡೋದಕ್ಕೆ ಕಾರಣ, ನನಗೆ ಮ್ಯಾಥ್ಸ್ ಇಷ್ಟ ಅಂತಲ್ಲ, ಬಟ್ ಮ್ಯಾಥ್ಸ್ ಮಾಡೋದಕ್ಕೆ ಕಾರಣ ಇಷ್ಟನೇ, ಬಟ್ ಅಷ್ಟೊಂದೇನಲ್ಲ, ಯಾರಿಗೂ ಅಷ್ಟೊಂದು ಇದಾಗಲ್ಲ. ಆ್ಯಂಡ್ ನನ್ನ ಸ್ಕೂಲ್ ಟೈಮಲ್ಲಿ, ಹೈಸ್ಕೂಲ್ ಟೈಮಲ್ಲಿ ಮ್ಯಾಥ್ಸಲ್ಲಿ ಒಂದು ತಕ್ಕ ಮಟ್ಟಿಗೆ ಮುಂದೆನೆ ಇದ್ದಪ್ಪ, ನಾನೇನು ಹಿಂದೆ ಉಳ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ಏನು ಮಾಡಿದೆ, ಕನ್ನಡ ಒಂದಿರಲಿ ಅಂಥೇಳಿ ಕನ್ನಡ ಬರ್ದಿದ್ದೀನಿ. ಹಾಗೆ ಮ್ಯಾಥ್ಸ್ ಅದು ಕ್ಯಾಪಿಟಲ್ ಬರೆಯೋದು ಈಸಿ ಅಲ್ವಾ, ಸೊ ಅದಕ್ಕೋಸ್ಕರ ಅದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಆದಮೇಲೆ ಒಂದು ವೈಟ್ ಇದರಲ್ಲಿ ವೈಟ್ ಕಲರ್ನಿಂದ ಜಸ್ಟ್ ಡಾಟ್ 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 ನೈಟ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಫಸ್ಟಿಗೆ ಕನ್ನಡ ಬುಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಮ್ಯಾಥ್ಸ್ ಬುಕ್ಸ್ನ ಇಟ್ಟಿದ್ದೀನಿ. ಸ್ವಲ್ಪ ಅಸೆಂಬಲ್ನ ಸರಿ ಮಾಡ್ಕೊತೀನಿ ಹೋಗ್ತಾ ಹೋಗ್ತಾ, ಫಸ್ಟಿಗೆ ಹಾಗೇನೆ ಇಟ್ಟಿರೋದು. ಸೊ ಅದಾದಮೇಲೆ ಪೆನ್ಸಿಲ್, ಸೊ ಪೆನ್ಸಿಲ್ಸ್ಗಳನ್ನ ಈ ರೀತಿ ಇಟ್ಟಿದ್ದೀನಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ರ್ಯಾಂಡಮ್ ಆಗಿ, ಬಟ್ ಸ್ಪೇಸ್ನ ನೋಡಿ ಇಡಿ, ಇದರಿಂದ ಸೆಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ತುಂಬ ಕಷ್ಟ ಏನಿಲ್ಲ, ಆ್ಯಂಡ್ ಎಫರ್ಟ್ ಆಗುತ್ತೆ, ಬಟ್ ಮನಸ್ಸಿಟ್ಟು ಮಾಡಿದ್ರೆ ಅದು ಖಂಡಿತ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ಬೋರ್ಡ್ ಏನಿದೆ ಅದನ್ನೇ ಇಟ್ಟಿದ್ದೀನಿ, ಬಟ್ ಇದು ಬೋರ್ಡ್ಗಿಂತ ಹೆಚ್ಚಾಗಿ ನನಗೆ ಸ್ಲೇಟ್ ಬರುತ್ತಲ್ಲ, ಸೊ ಮರೆದ್ದು, ಸೊ ಆ ರೀತಿಯೇ ಕಾಣ್ತಾ ಇದೆ. ಸೊ ಅದಾದಮೇಲೆ ಇನ್ನೊಂದು ಪೆನ್ಸಿಲ್ನ ಇಟ್ಟಿದ್ದೀನಿ, ಅದರ ಮಧ್ಯೆ ನಾನಿಲ್ಲಿ ಸ್ಕೇಲ್ನ ಸೆಟ್ ಮಾಡಿದ್ದೀನಿ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಟ್ರೈ ಮಾಡಿದ್ದೀನಿ ಟೀಚರ್ಸ್ ಡೇ ಸ್ಪೆಷಲ್ ಆಗಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ. ಸ್ವಲ್ಪ ನನಗೆ ಅಸೆಂಬಲ್ ಅಂದರೆ ಕರೆಕ್ಟಾಗಿ ಇಲ್ಲ ಅನ್ನಿಸ್ತು, ಸೊ ಅದನ್ನು ನಾನು ಸರಿ ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಕೆಳಗಡೆ ವಿಷಸ್ನ ಬರೀತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ. ಹಾಗೆಯೇ ನನ್ನ ತುಂಬ ಎಫರ್ಟ್ ಇದೆ, ಸೊ ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಸೊ ನಾನು ಇದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದೀನಿ. ಸೊ ಪ್ಲೀಸ್ 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 ಈ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿ, ನಾನು ಒಂದೊಳ್ಳೆ ರೀಚ್ನ ಇಷ್ಟಪಡ್ತೀನಿ. ಹಾಗೆ ವ್ಯೂಸ್ಗಿಂತ ಹೆಚ್ಚಾಗಿ ನಿಮ್ಮ ಟೀಚರ್ಸ್ಗಳಲ್ಲಿ ನೀವು ಯಾವ ಟೀಚರ್ಸ್ನ ಜಾಸ್ತಿ ಇಷ್ಟಪಡ್ತೀರಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಎಲ್ಲರೂ ಸ್ಪೆಷಲೇನೆ. ಸೊ ಕೆಲವೊಂದ್ಸಲ ಒಂದಿಬ್ಬರು ಅಂತ ಆಯ್ಕೆ ಇರ್ತಾರೆ, ಸೊ ಅದರಲ್ಲಿ ಒಂದಿಬ್ಬರು ತುಂಬಾ ಸ್ಪೆಷಲ್, ಅದನ್ನು ಹೇಳ್ಕೊಳೋಕ್ಕೋದ್ರೆ ಮಿಸ್ ಆಗಿ ಏನಾದರೂ ನನ್ನ ಎಲ್ಲ ಟೀಚರ್ಸ್ಗಳೇನ ನನ್ನ ವೀಡಿಯೋಗಳು ನೋಡ್ತಾ ಇದ್ದರೆ ಓ ನನ್ನ ಹೆಸರು ತೊಳ್ಳಿಲ್ಲ ಅನ್ನೋ ಥರ ಆಗಬಾರ್ದು. ಎಲ್ಲ ಟೀಚರ್ಸ್ಗಳು ತುಂಬಾ ಸ್ಪೆಷಲ್, ಬಟ್ ಒಬ್ಬೊಬ್ಬರು ಅದಕ್ಕಿಂತ ಸ್ಪೆಷಲ್ ಇರ್ತಾರೆ. ಸೊ ವಿಶಸ್ನ ಬರ್ದಿದ್ದೀನಿ, ಹ್ಯಾಪಿ ಟೀಚರ್ಸ್ ಡೇ ಟು ಮೈ ಆಲ್ ಟೀಚರ್ಸ್ ಅಂತ ಹೇಳಿ. ಇದನ್ನು ನನ್ನ ಎಲ್ಲ ಪ್ರೀತಿಯ 1ನೇ ಕ್ಲಾಸಿಂದ ಹಿಡಿದು ನಾನು ಎಲ್ಲಿವರೆಗೂ ಓದಿದ್ದೀನೋ ಆ ಎಲ್ಲ ಪ್ರೀತಿಯ ಟೀಚರ್ಸ್ಗಳಿಗೆ ಒಂದು ಡೆಡಿಕೇಟ್ನ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ, ಹಾಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ, ಹೆಚ್ಚಾಗಿ ನಿಮ್ಮ ಟೀಚರ್ಸ್ಗಳಿಗೆ ಶೇರ್ ಮಾಡಿ. ಸೊ ನೋಡಲಿ ಅವ್ರಿಗೂ ಖುಷಿಯಾಗಲಿ. ಬರೀ ನನ್ನ ಓದಿನ ನನ್ನ ಓದಿನ ಜೊತೆಗೆ ಬಂದಂಥ ಟೀಚರ್ಸೇ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಟೀಚರ್ಸ್ಗೂ ಕೂಡ ನಾನು ಈ ಒಂದು ಥೀಮ್ ಕೇಕ್ನ ಡೆಡಿಕೇಟ್ನ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ಬಾರ್ಡರ್ನ ಮಾಡ್ಕೊತಾ ಇದ್ದೀನಿ, ಜೊತೆಗೆ ಸ್ಪ್ರೇ ಮಾಡೋದನ್ನ ತೋರಿಸಿ ಅಂತ ಹೇಳಿದರೆ ಸೊ ಅದನ್ನು ಕೂಡ ತೋರಿಸಿದ್ದೀನಿ ಪೂರ್ತಿ ವೀಡಿಯೋನ ನೋಡಿ. ಇವತ್ತು ಸ್ವಲ್ಪ ಲೆಂತಿ ಆಗಿರ್ಬೋದು ವೀಡಿಯೋ, ಬಟ್ ಅಷ್ಟೇ ಶ್ರಮನ ಹಾಕಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಶ್ರಮಕ್ಕೊಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಮೇಲೆ ಫೋರ್ಸ್ ಅಂದ್ಕೊಬೇಡಿ, ಬಿಕಾಸ್ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಇದು ಬರೀ ನನ್ನ ರಿಕ್ವೆಸ್ಟ್. ಸೊ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಕೈಲೇ ಇರುತ್ತೆ. ಸೊ ಇವತ್ತಿನ ವೀಡಿಯೋ ಹೀಗಿದೆ, ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಇಲ್ಲಿ ಸ್ಪ್ರೇನ ಮಾಡ್ತಾ ಇದ್ದೀನಿ.
ಸೊ ಸ್ಪ್ರೇನ ಈ ರೀತಿ ಜಸ್ಟ್ ನೀವು ಪುಷ್ ಮಾಡಿದ್ರೆ ಸಾಕು, ಹಿಂದ್ಗಡೆ ಬ್ಯಾಕ್ ಸೈಡ್ ಆರಾಮಾಗಿ ಸ್ಪ್ರೇ ಆಗುತ್ತೆ. ಆ್ಯಂಡ್ ಇವತ್ತಿನ ವೀಡಿಯೋ ಹೀಗಿದೆ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂಥೇಳಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ನಾಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಯೂನೀಕ್ ಆಗಿರುವಂಥ ವೀಡಿಯೋನಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್, ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಟ್ ಕೊಡುತ್ತೆ. ಸೊ ಪ್ಲೀಸ್ ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ನ ಸಪೋರ್ಟ್ ಮಾಡೋದನ್ನ ದಯವಿಟ್ಟು ಮರೀಲೇಬೇಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋಂದಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬೈ, ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಮೈ ಟೀಚರ್ಸ್.